ಯಾರು ಒಬ್ಬೊಬ್ರು ಕೇಳಿದ್ರೆ ಹೇಳ್ಬೋದು. ಹೊರಗೆ ಹೋಗ್ತಾ ಇದ್ದಾರ, ಇನ್ನೂ ಅದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ನಾನು ಅವ್ರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮಾತಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಆದರೆ ಈಗ ಇನ್ನೂ ಅವರ ಮನಸ್ಸಿನಲ್ಲಿ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ನಾನು ನಾಳೆ ಡೇರಾಡೂನ್ಗೆ ಹೋಗಿ ಡೇರಾಡೂನಿಂದ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ಮೇಲೆ ನಾವು ಪೂರ್ತಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಹೇಳಿದ್ರೆ ಚೆನ್ನಾಗಿರ್ತದೆ, ಇಲ್ಲದ್ರೆ ಗೊಂದಲ ಸೃಷ್ಟಿ ಆಗ್ತದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಆ ಮಾಹಿತಿಯನ್ನು ತಗೊಳ್ತೀನಿ, ಮತ್ತು ಏನಾಗ್ತದೆ ನೋಡೋಣ. ಅದೇ ನಾ ಹೇಳ್ದೆ, ನಮಗೆ ಆ ಮಾಹಿತಿ ಇಲ್ಲ. ಈಗ ಅಲ್ಲಿಂದ ಅವರು ಏನು ಗವರ್ನರ್ ಹತ್ರ ಹೋಗಿದ್ದಾರೆ ಅಥವಾ ಹೋಗ್ತಾ ಇದ್ದಾರೆ ಅಥವಾ ಬೇರೆ ನಮಗೇನು ತಿಳಿಸಿಲ್ಲಲ್ಲ. ನಾನು ಇಂಡಿಯಾ ಪಾರ್ಟಿಗೆ ಏನಾರ ಇದ್ರ ಮಾಹಿತಿ ಇತ್ತಂದರೆ ನಾನು ಅಥೆಂಟಿಕ್ವಾಗಿ ಹೇಳಬಹುದು, ಇಲ್ಲದಿದ್ರೆ ಇದು ಊಹಾಪೋಹದಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಬರ್ತಿರ್ತಾರೆ. ನೋಡೋಣ ಏನಾಗ್ತದೆ ನೋಡೋಣ. ನಮ್ಮ ಪ್ರಯತ್ನ ಇದೆ ಎಲ್ಲರಿಗೆ ಕೂಡಿಸಿ ಏನು ನಾವು ಒಕ್ಕಟ್ಟಾಗಿದ್ದೇವೆ ಆ ಒಕ್ಕಟ್ಟನ್ನು ಮುರಿಬಾರ್ದು ಅಂಥೇಳಿ ನನ್ನ ಒಂದು ಮನವಿನೂ ಕೂಡ ನಾನು ಮಾಡಿದ್ದೀನಿ. ಆದಷ್ಟು ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರಿಗೆ, ಇವರಿಗೆ, ಎಲ್ಲರಿಗೂ ಕೂಡ ಲಾಲೂ ಪ್ರಸಾದ್ಗೂ ಮಾತಾಡಿದ್ದೇನೆ, ಎಲ್ಲರಿಗೂ ಮಾತಾಡಿದ್ದೀನಿ, ಯಚೂರಿಗೆ ಮಾತಾಡಿದ್ದೇನೆ. ಸಾಕಷ್ಟು ಜನರಿಗೆ ನಾವು ಮಾತಾಡಿ ಒಂದು ಕಡೆ ಇರಬೇಕು. ಇದು ಆವಾಗ ಮಾತ್ರ ನಾವು ಒಳ್ಳೆ ಫೈಟ್ ಕೊಡೋಕ್ಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿದ್ದೇನೆ. ಯಾವ ಉದ್ದೇಶದಿಂದ ಇಂಡಿಯಾ ಅಲೈನ್ಸ್ ನಾವು ಮಾಡಿದ್ದೇವೆ ಆ ಇಂಡಿಯಾ ಅಲೈನ್ಸನ್ನು ಯಶಸ್ವಿಯಾಗಿ ನಡೆಯೋಕ್ಕೆ ಇದು ಸಾಧ್ಯವಿದೆ. ಮತ್ತು ಇನ್ನೂ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ, ಯಾರು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂಥೇಳಿ ಇಚ್ಛೆ ಇದೆ ಅವರು ಡೆಫಿನೆಟ್ಲಿ ಆ ಥರದ ಯಾವುದೇ ಹೆಜ್ಜೆ ಇಡೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ನಾವು ಸರ್ವ ಪ್ರಯತ್ನವನ್ನು ಮಾಡ್ತೇವೆ.